ಯಶ್ ಸರ್, ನೀವು ಒಂಥರ ಗೋಲ್ಡನ್ ಚಾಮ್ ಇದ್ದಂಗೆ ಈ ಭಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ, ಸೊ ಅಲ್ಲಕ್ಕೆ ಹಾಗೆ ಕಂಟಿನ್ಯೂ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಚಾಮ್ ಭಜರಂಗಿ ನೋಡ್ಬೇಕಂದ್ರೆ, ಭಜರಂಗಿ ಒಂದ್ ಗೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಹೋಗಿದ್ವಿ, ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದಿದ್ವಿ. ಅಪ್ಪು ಸರ್ ಆಗ್ಲಿ, ಶಿವಣ್ಣ ಆಗ್ಲಿ, ಅವ್ರ ಬಗ್ಗೆ ಒಂದ್ ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರಾದ್ರಲ್ಲಿ ಒಂದ್ ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗ್ ನಡ್ಕೋತಾರೆ ಅಥವಾ ಅವ್ರು ಹಾಕೊಡೋ ದಾರಿ ಇದ್ರೆ ಆ ಚಿಡಿ ಚಿತ್ರದಿಂದ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದ್ ಮಾಡ್ತಾರೆ. ನಾನು ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರು ಫೈಟ್ ನೋಡಿ, ಇವ್ರ ತರ ಡ್ಯಾನ್ಸ್ ಮಾಡಬೇಕು, ಇವ್ರ ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಟ್ಟಿದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಇರೋರು. ನಾವೆಲ್ಲ ಲಕ್ಕಿ ಚಾಮು ಇಂತ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಗಿದೆ ಅವರು, ಅವೆಲ್ಲ ಭ್ರಮೆಗಳು, ಬದುಕಬಾರ್ದು ಮನುಷ್ಯ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರು ಯಂಗ್ಸ್ಟರ್ಸ್ ಬಂದರು ಹೆಂಗ್ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕೊಟ್ಟವರು ಶಿವಣ್ಣ ಆಗ್ಲಿ, ಅಪ್ಪವರಾಗ್ಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿಲ್ಲಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ, ಅದು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಬೆಳೆದ್ಮೇಲೆ, ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಆಗ್ಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಕೇರಿಸ್ತಾರೆ. ಸೆಕೆಂಡ್ ಏನು ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ್ಮೇಲೂ ಬೆಲೆ ಕೊಡೋರು ಯಾರು ಇರ್ತಾರೆ, ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು ಒಬ್ಬರು, ಯಾವತ್ತೂ ಮುಂದೆ ಇರ್ತಾರೆ. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೆಯಲ್ಲೇ ನಮ್ಮ ತಾಯಿಯೊಬ್ರು ಫ್ಯಾನು, ಅವ್ರು ಯಾವ ಲೆವೆಲಿಗೆ ನಮ್ಮ ಭ್ರಮೆಗಳನ್ನೆಲ್ಲ ಇಳಿಸ್ತಾ ಇರ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು, ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಅಂದ ತಕ್ಷಣ, ನೀವು ಹೋಗೋವ್ರಿಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆ ಅಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ರಂತೆ. ಸರಿ ಓಕೆ ಅನ್ಕೋ, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ಏಯ್ ನೀವೇನರ ಮಾಡೋದು ಆ ಕಾಲದಲ್ಲಿ ಅವೆಲ್ಲ ಮಾಡಿಬಿಟ್ಟಿದಾರೆ ಬಿಡ್ರು ಅಂತ. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಯಾವ ಭ್ರಮೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನೋ ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಸಖತ್ ಖುಷಿ ಆಯ್ತು ನನಗೆ, ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ನಿನ್ನ ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ ನೀನು ಈಜ್ಬೋದು. ಯಾವುದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ, ತಾಕತ್ತಿದ್ರೆ ಇಲ್ಲ ಮುಳ್ಕೊಂಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ, ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಮೇಲೆ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋ ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿಯಲ್ಲಿ ಜಯಣ್ಣ ಭೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಲೈಸ್ ಅಂತು ವಾರ್ನಿಂಗ್ ಬ್ರದರ್ಸ್ ಅಂತೆಲ್ಲ ನೀನು ಈಗ ಹಾಕತ್ತೀನಿ ಪ್ರೀತಿಯಿಂದ ನಾನು ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದ್ರೆ ಆ ವಾರ್ನಿಂಗು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ, ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ, ನನ್ನ ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂತ ನಿರ್ಮಾಪಕರು ಜಯಣ್ಣ ಭೋಗಣ್ಣ ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿನಿಮಾಗಳು ಮಾಡೋ ಹಂತದಲ್ಲಿ ಯೂನಿಯನ್ ಗುರು ಹೇಳೋದು ಈ ತರ ಆ ತರ ಅಂತ ಸಾಕಷ್ಟು ಜನ ಇರ್ತಾರೆ, ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡ್ಬೇಕು, ಸಾರ್ಗೀರಂತೆಲ್ಲ ಕಳೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ, ನಾನು
ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ತರನೇ ಮಾತಾಡಿಸ್ಬೇಕು. ಈಗ ನಾನು ಚಾರ್ಜ್ ಇರೋಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ, ನಾನು ಹೋಗೋಬಾ ಅಂತ ನಿಂತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬ ಕಷ್ಟಪಡುವಂಥ ವ್ಯಕ್ತಿ, ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ. ಈ ಈ ಸಿನಿಮಾ ಮಾಡಬೇಕಾದ್ರೆ ಅವ್ನ ವಿಷನ್ ಏನಿತ್ತು, ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ. ಆ ರೀತಿ ತಂದಿದ್ದೆ ಹರ್ಷ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಲಾಕ್ಡೌನ್ ಆಗಿ ಮನೇಲಿ ಕೂತು ಯಾರು ಮೀಟ್ ಮಾಡಿರಲಿಲ್ಲ, ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ. ಅಂಡ್ ಶ್ರುತಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ರ. ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳ್ಬೇಕು, ಇದು ಶುರು ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬಾ ಹತ್ತಿರದಿಂದ ನೋಡಿರೋ ನಾನೇ. ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು, ಜಿಮ್ಮಿಗೆ ಬಂದವ್ರು ಹೇಳಿದ್ರು ಸಖತ್ ಕಷ್ಟ ಪಡ್ತಾ ಇದ್ರು. ನಾವು ಆಗ್ತಾನೆ ಅಂದ್ರೆ ನಾವು ವರ್ಕೌಟ್ ಮಾಡಕ್ ಹೋಗೋ ಅಷ್ಟು ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿ ಆಗಿರೋರು. ನಾನು ಈಗ ನೋಡಿದ್ರೆ ಸಾಕು, ಸುಮ್ಮನೆ ಒಂದು ಆಕ್ಷನ್ ಮಾಡೋರು. ಅಕ್ಕ ಓಕೆನಾ ಅಂದ್ರೆ ಹೆಂಡು ಬಿಡಿದೀರಿ ಅಂತ. ಸೊ ಅವಾಗ ಹೇಳಿದ್ರು ಅವರು, ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಈ ಫಿಲ್ಮ್ಗೆ, ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಕ್ಕ ಸಿನಿಮಾ ಆಗ್ಬೇಕು ಅಂತನಾ ಅಂತ. ಇಲ್ಲ ವಿಲನ್ ಆಗ್ಬೇಕು ಅಂತ, ವಿಲನ್ ಆಗ್ಬೇಕು ಅಂತ ನಾನು ಅವಾಗ ಹೇಳೋದು. ಈ ಥರದೊಂದು ಬಾಟಲ್ ಅಂತ ಸಮಥಿಂಗ್ ಹೇಳಿ, ಬಾಟಲ್ ಮಣಿ ಕರೆಕ್ಟ್. ಸೊ ಬಾಟಲ್ ಮಣಿ ಅಂತ ಪ್ರಿಪೇರ್ ಆಗ್ತಿದ್ರು. ಹೀರೋಗಳು ಪ್ರಿಪೇರ್ ಆಗೋದನ್ನೆಲ್ಲ ಸಿಕ್ಸ್ ಪ್ಯಾಕ್ಸ್ ಅದು ಇದು ಮಾಡಿ ತೋರಿಸ್ತೀರಾ, ತೋರಿಸ್ಬೇಕಿತ್ತಲ್ವ ಅಕ್ಕ ರೆಡಿ ಆಗೋದನ್ನ, ಆ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅವರು. ಅಂಡ್ ಭಾವನಾ ಅವರು, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್, ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್. ಸೊ ಒಂಥರ ಕನ್ನಡದ ಹೀರೋಯಿನ್ ಥರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ. ಸೊ ಒನ್ಸ್ ಅಗೇನ್ ಯು ಲುಕಿಂಗ್ ಫ್ಯಾಬ್ಯುಲಸ್. ಗೀತಕ ರಾಧಿಕಾ, ನಾನು ಯಾವಾಗಲೂ ಒಂದು ಅಂತ ಇರ್ತೀವಿ, ಶಿವಣ್ಣ ಈ ತರ ಏನೇ ಜಂಪ್ ಮಾಡ್ತಿದ್ರೆ ಅದ್ರ ಲೈಫಲ್ಲಿ ಕರೆಕ್ಟಾಗಿ ಅದಕ್ಕೊಂದು ತೂಕ ಬ್ಯಾಲೆನ್ಸು, ಆ ಒಂದು ಲೈಫ್ನ ಹಂಗೆ ಹಿಡಿಯೋದಕ್ಕೆ ನಿಮ್ಮೊಬ್ರು ಕೈಲೇ ಸಾಧ್ಯ. ಇಲ್ಲಿರೋರು ಎಲ್ಲ ಒಪ್ಕೊಳ್ತಾರೆ, ಸಕ್ಸಸ್ ಏನಿದ್ರು ಎಲ್ಲ ಅದಕ್ಕೆ ಮೇಜರ್ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ ಗೀತಕ್ಕ. ಅಷ್ಟೇ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ತುಂಬ ಮಾತಾಡಿದ್ದೀನಿ, ಕ್ಷಮಿಸಿ.